ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರೆ. ವೀಕ್ಷಕರೇ, ಆಗಸ್ಟ್ 9ರಂದು ಬಹುನಿರೀಕ್ಷೆಯ ಮಕ್ಕಳ ಅದ್ಭುತ ಸಿನಿಮಾ ಅಂತಲೇ ಹೇಳಬಹುದು, ಜೀನಿಯಸ್ ಮುದ್ದ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಬೇರೆ ಬೇರೆ ಕಡೆ ಈ ಸಿನಿಮಾ ಸ್ಕ್ರೀನಿಂಗ್ ಕೂಡ ಆಗಿದೆ. ಸ್ಕ್ರೀನಿಂಗ್ ಆದ ಎಲ್ಲ ಕಡೆಯೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಆಗಸ್ಟ್ 9ಕ್ಕೆ ಆಲ್ಮೋಸ್ಟ್ ಆಲ್ ಚಿತ್ರತಂಡ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಈ ಸಿನಿಮಾದ ಬಗ್ಗೆ ಒಂದು ವಿಚಾರ ಹೇಳಲೇಬೇಕೇನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ನೋಡಲೇಬೇಕಾದಂತಹ ಒಂದು ಸಿನಿಮಾ. ಜೊತೆಗೆ ಈ ಚಿತ್ರತಂಡ ಒಂದು ಪ್ಲ್ಯಾನ್ ಮಾಡ್ಕೊಂಡಿದೆ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾವನ್ನು ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೂ ಕೂಡ ಉಚಿತವಾಗಿ ತೋರಿಸ್ಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅಂತಹ ಅದ್ಭುತ ಕಂಟೆಂಟ್ ಇರುವಂಥ ಸಿನಿಮಾ, ಈಗಿನ ಕಾಲದ ಮಕ್ಕಳು ನೋಡಲೇಬೇಕಾದಂಥ ಸಿನಿಮಾ, ಮಕ್ಕಳಷ್ಟೇ ಅಲ್ಲ ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ. ನಿಮ್ಗೆ ಗೊತ್ತೇ ಇದೆ, ನಾಗಾಭರಣ ಸರ್ ಅಂತ ಬಂದಾಗ ಅವರು ಇಂಡಸ್ಟ್ರಿಗೆ ಕೊಟ್ಟಂತಹ ಕೊಡುಗೆ ಅತ್ಯದ್ಭುತ. ಅದು ಯಾವತ್ತಿಗೂ ಕೂಡ ಶಾಶ್ವತವಾಗಿರುವಂಥದ್ದು. ಆ್ಯಂಡ್ ಅವ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೇಬೇಕಾದಂಥ ವಿಚಾರಗಳು ಸಾಕಷ್ಟು ಇದ್ದಾವೆ. ಅವರ ಪತ್ನಿ ಪ್ರತಿಯೊಂದು ವಿಚಾರದಲ್ಲೂ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದವರು. ಇದೀಗ ಮೊದಲ ಬಾರಿ ಅವರು ನಿರ್ದೇಶಕರಾಗಿದ್ದಾರೆ ಈ ಜೀನಿಯಸ್ ಮುತ್ತ ಸಿನಿಮಾಗೆ. ನನ್ನ ಜೊತೆ ಅವರು ಕೂಡ ಇರ್ತಾರೆ, ಜೊತೆಗೆ ಈ ಸಿನಿಮಾದ ನಿರ್ಮಾಪಕರು ಕೂಡ ಇರ್ತಾರೆ, ಜೊತೆಗೆ ಶ್ರೇಯಸ್ ಕೂಡ ಈ ಸಿನಿಮಾದಲ್ಲಿ ನಮ್ಮನ್ನು ಅದ್ಭುತವಾಗಿ ರಂಜಿಸಿದಾಗ ಬರ್ತಿದ್ರೆ ಮಾಸ್ಟರ್ ಶ್ರೇಯಸ್, ಇವರೆಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಈಗ ನನ್ನ ಜೊತೆ ನಾಗಿಣಿ ಮೇಡಮ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಮೇಡಮ್. ಚೊಚ್ಚಲ ನಿರ್ದೇಶನದ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಕೇಳ್ಪಟ್ವಿ, ನಿಮ್ಮ ಮೊದಲ ರಿಯಾಕ್ಷನ್? ತುಂಬ ಖುಷಿಯಾಗತ್ತೆ, ಬಟ್ಟು ಮಾಡೋಕ್ಕೆ ಮುಂಚೆ ಭಯ ಇತ್ತು, ನಾಗಾಭರಣನ್ ಮಿಸಸ್ ಅಂದಮೇಲೆ ಹೆಂಗೆ ತೆಗಿತಾಳೋ ಏನೋ ಎತ್ತ ಅಂತ. ಒಂದೊಂದು ಶಾರ್ಟ್ ತೆಗಿಬೇಕಾದ್ರೆ ಭರಣನ್ ಜ್ಞಾಪಿಸ್ಕೊಂಡೆ ಶೂಟ್ ಮಾಡ್ತಾಯಿದ್ದೆ. ಚೆನ್ನಾಗಿ ಬಂದಿದೆ, ಬಟ್ ನಂಗೆ ಎಡಿಟಿಂಗಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಅವ್ರ ಎಲ್ಲ ಸೀರಿಯಲ್ಲು ಎಡಿಟಿಂಗಲ್ಲಿ ನಾನೇ ರೆಡಿ ಮಾಡಿ ಫೈನಲ್ ಮಾಡಿ ಕಳಿಸ್ತಾ ಇದ್ದಿದ್ದು, ಆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ. ಆಮೇಲೆ ಸಾರ್ ಶೂಟ್ ಮಾಡ್ಬೇಕಾದ್ರೆ ಜೊತೆ ಹೋಗಿರ್ತಿದ್ದಾಗ ಅವ್ರು ಹೇಗೆ ಶೂಟ್ ಮಾಡ್ತಾರೆ ಏನು ಎತ್ತ ಅದೆಲ್ಲ ಅಬ್ಸರ್ವ್ ಮಾಡ್ತಿದ್ನಲ್ಲ, ಹಾಗಾಗಿ ನಂಗೆ ಶೂಟಿಂಗ್ ಮಾಡೋಕ್ಕೇನು ಭಯ ಆಗಲಿಲ್ಲ. 15 ದಿವಸದಲ್ಲಿ ಪಿಕ್ಚರ್ ಶೂಟಿಂಗ್ ಮುಗಿಸ್ತೇಮ್ಮ. ಮ್ಯಾಮ್, ಈಗ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತವ್ರು ನೀವು ಅವರ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಎಲ್ಲವೂ ಕೂಡ. ಬಟ್ ಈ ಸಿನಿಮಾ ಮಾಡುವಾಗ ನಿಮಗೆ ಅವರು ಯಾವ ಥರ ಸಪೋರ್ಟ್ ಮಾಡಿದರು? ಜೀನಿಯಸ್ ಮುತ್ತ ಮಾಡುವಾಗ ನಿಮ್ಮ ಪತಿಯವರು ನಿಮ್ಗೆ ಹೇಗೆ ಸಪೋರ್ಟ್ ಮಾಡಿದರು ಅಂತ ಹೇಳಿ. ಆ್ಯಕ್ಚುಲಿ ಫುಲ್ಲು 8-9 ತಿಂಗಳು ಸ್ಕ್ರಿಪ್ಟ್ ಟೈಮಲ್ಲಿ ತುಂಬ ಕತೆಗಳು ಹುಡುಕಿದ್ವಿ, ಅದು ಮಾಡೋಣ ಇದು ಮಾಡೋಣ ಅಂತ. ಬಜೆಟ್ ರೈಸ್ ಆಗಿಬಿಡ್ತು ಬೇರೆ ಪಿಕ್ಚರ್ ಮಾಡಬೇಕಾದ್ರೆ. ತುಂಬ ಕತೆಗಳೇನೋ ಇತ್ತು, ಯಾರ್ಯಾರು ಚಿಕ್ಕ ಚಿಕ್ಕ ಸಣ್ಣ ಕತೆಗಳು ಬರೆದಿದ್ರು ಎಲ್ಲ ತಗೊಂಡು ಡಿಸ್ಕಸ್ ಮಾಡಿಬಿಟ್ಟು ಬಜೆಟ್ ರೈಸ್ ಆಗಿಬಿಟ್ಟಾಗ ಯಾರು ಮಕ್ಕಳು ಚಿತ್ರ ಅಷ್ಟೊಂದು ದುಡ್ಡು ಕಟ್ ಮಾಡಿದ್ರೆ ನೋಡ್ತಾರೆ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು 1-2 ವರ್ಷದಿಂದ ಅವಿನಾಶ್ ಅಂದ್ಬಿಟ್ಟು ನಮ್ಮ ಬಾಪಾಗೆ ಕ್ಲಾಸ್ ಮಾಡೋಕ್ಕೆ ಬರ್ತಾರೆ, ಅವ್ರ ಫ್ರೆಂಡ್ ಕಿರಣ್ ಅಂದ್ಬಿಟ್ಟು ಒಂದು 10 ಪೇಜಲ್ಲಿ ಸೋನ್ ಕಾಂಪ್ಲೆಕ್ಸ್ ಬಗ್ಗೆ ಬರೆದಿದ್ದು ನೋಡಿ ಅಂತ ಕೊಟ್ಟರು. ಅದ್ಲೇನಿತ್ತು ಅಂದರೆ ಬರೀ ಅಮೇರಿಕದಲ್ಲಿ ಸೋನ್ ಕಾಂಪ್ಲೆಕ್ಸಲ್ಲಿ ಚಿಕ್ಕ ಮಗು ಹೋಗಿ ಆಪ್ರೇಷನ್ ಥಿಯೇಟ್ರಲ್ಲಿ ಆಪ್ರೇಷನ್ ಮಾಡ್ತಾನೆ ಅಂತ ಅಷ್ಟೇ ಇದ್ದಿದ್ದು. ಆಮೇಲೆ ಇಲ್ಲಿ ಡಾಕ್ಟರ್ಸ್ನೆಲ್ಲ ಕೇಳಿ ರಿಸರ್ಚ್ ಮಾಡಿದಾಗ ಇಂಡಿಯಾನಲ್ಲಿ ಇಂಪಾಸಿಬಲ್, ಅವ್ರು MD ಓದ್ದೆ ನಾವು ಆಪರೇಷನ್ ಥಿಯೇಟ್ರಲ್ಲಿ ಬಿಡೋದೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಬಿಳಗಿರಂಗನ ಬೆಟ್ಟದಲ್ಲಿ ಇದು ಪದ್ಮಶ್ರೀ ಪ್ರಶಸ್ತಿ ವಿಜೇ ಸುದರ್ಶನ್ ಇದ್ದಾರಲ್ಲ, ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲಮ್ಮ ಸೋಲಿಗರ್ ಹುಡುಗ ನಮ್ಮಿದಲ್ಲಿ ಓದಿ ದೊಡ್ಡ ಪ್ರೊಫೆಸರಾಗಿ ಈಗ ಮೈಸೂರಲ್ಲಿದ್ದಾನೆ ಅಂತ ಹೇಳಿದ್ರು. ಅದೇ ಮಾಡಿಬಿಟ್ರೆ ಬರೀ ಡಾಕ್ಯುಮೆಂಟ್ರಿ ಆಗಿಬಿಡುತ್ತಲ್ವಾ, ಅದಕ್ಕೆ ಸ್ವಲ್ಪ ರೆಕ್ಕೆ ಪುಕ್ಕ ಎಲ್ಲ ಸೇರಿಸಿ ಕತೆ ಬರೆದು ರೆಡಿ ಮಾಡಿ ಒಂದು ಸ್ಮಾಲ್ ಬುಕ್ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಸರ್ನ ಕೇಳಿದೆ ಇದು ಮಾಡ್ಬೋದಲ್ಲ ಅಂತ, ಹೆಂಗೆ ಆಗುತ್ತೆ ಇಲ್ಲಿ MD ಆಗಿ ಇದು ಮಾಡಿದೆ ಅಂತ. ಆಮೇಲೆ ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡಿದಾಗ ಸಾಧ್ಯ ಇಲ್ಲ ಅಂದರು. ಆಮೇಲೆ ಸರಿ ಅವನ MD ಮಾಡಿಬಿಟ್ಟೆ ಇದು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ವಿ. ನಾನು, ಪಾಲ್ ಸುದರ್ಶನು, ಪ್ರತಿಭಾ ನಂದಕುಮಾರು, ನನ್ನ ಅಸಿಸ್ಟೆಂಟ್ ಭರತ್ ಎಲ್ಲ ಕೂತ್ಕೊಂಡು ಡೈಲಾಗ್ ಬರೆದು ಸಾರಿದ್ರು. ಸ್ಕ್ರಿಪ್ಟ್ ಮುಗಿಯೋ ತನಕ ಜೊತೆಗಿದ್ದು ಎಲ್ಲದಕ್ಕೂ ಮಾಡಿ ಮಾಡಿ ತೋರಿಸ್ತಿದ್ವಿ, ಚೇಂಜಸ್ ಹೇಳಿದಾಗ ಮಾಡ್ಕೊಂಡು ಮಾಡಿದ್ವಿ. ಆಮೇಲೆ ಫಿಲಮ್ ಶೂಟಿಂಗಲ್ಲಿ ಅವರು ಪನೋರಮಾಗೆ ಪ್ರೆಸಿಡೆಂಟಾಗಿ ಹೋಗಿದ್ರಲ್ವ, ಅಲ್ಲಿದ್ದರು 1-2 ತಿಂಗಳು. ಶೂಟಿಂಗ್ ಒಂದು ದಿನ ನಂಗೆ ಕೊಟ್ಟು ಹೋಗಲೇಬೇಕು ಅಂತ ಹೇಳಿದಾಗ ಅವರು ರೋಲ್ ಮಾಡಿಬಿಟ್ಟು ಹೋದರು. ಪಿಕ್ಚರ್ ಮುಗಿಸಿ ಡಬ್ಬಿಂಗು ಕಾಯ್ತಾ ಇದ್ದೆ 1-2 ತಿಂಗಳು ಅವ್ರಿಗೋಸ್ಕರ. ಅರೆ ಒಂದೇ ಡೈಲಾಗ್ ಆದರೂ ಅವ್ರ ಕೈಲೇ ಡಬ್ ಮಾಡಿಸ್ಬೇಕಲ್ವಾ, ಕಾಯ್ತಿದ್ದೆ. ಆಮೇಲೆ ರೀರೆಕಾರ್ಡಿಂಗು ಮಿಕ್ಸಿಂಗು ಎಲ್ಲ ಮುಗಿದ ಮೇಲೆ ತೋರಿಸ್ದೆ, ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳಿದೆ. ಮ್ಯಾಮ್, ಏನಿದು ಜೀನಿಯಸ್ ಮುತ್ತ? ಜೀನಿಯಸ್ ಮುತ್ತ ಅಂದರೆ ಏನದು, ಯಾಕೆ ಅದು ಜೀನಿಯಸ್ ಮುತ್ತ ಅಂತ ಟೈಟಲ್ ಇಟ್ಟಿದ್ದೀರಾ? ಜೊತೆಗೆ ಅಂಥದ್ದೇನಿದೆ ಈ ಸಿನಿಮಾದಲ್ಲಿ ನೀವು ನಿರ್ದೇಶಕರು ಎಕ್ಸ್ಪ್ಲೈನ್ ಮಾಡೋದಾದರೆ?
ಏನಂದರೆ ಅವನೊಬ್ಬರು ಡಾಕ್ಟರ್ ಅಥವಾ ಸೋಲಿಗರ್ ಹುಡುಗ ಜೊತೆಗಿದ್ದ, ಎಲ್ಲ ಎಷ್ಟು ಶಾರ್ಪಾಗಿದ್ದ ಅಂದರೆ ಆ ಡಾಕ್ಟ್ರು ಏನೇನು ಮಾಡ್ತಾಯಿದ್ರು ಎಲ್ಲ ಅಬ್ಸರ್ವ್ ಮಾಡಿ 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 ಅವ್ರು ಬರೋದ್ನಲ್ಲಿ ಇವನೇ ಎಲ್ಲ ನೋಡಿ ಬಿ ಪಿ ಗಿ ಪಿ ಎಲ್ಲ ನೋಡಿ ಮಾತ್ರೆ ಎಲ್ಲ ಬರ್ಕೊಟ್ಬಿಟ್ಟು ಕೊಡೋಕ್ಕೆ ಮುಂಚೆ ಕಾಯ್ತಾಯಿದ್ರು ಡಾಕ್ಟ್ರು ಬಂದು ತೋರಿಸೋ ತನಕ. ಓ ಗುಡ್ ಅಂತ ಹೇಳಿಬಿಟ್ಟು ಅಷ್ಟು ಅವ್ನಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಲ್ಲೇ. ಆ್ಯಕ್ಚುಲಿ ಅದು ಸುದರ್ಶನ್ ಅವ್ರ ಕತೆ. ಅವ್ರ ಅಮ್ಮ ಏನು ಮಾಡಿದ್ರು, ಅವರೊಂದು ಬೆಟ್ಟದ ಮೇಲೆ ಹಟ್ಟು ಕಟ್ಬಿಟ್ಟು ಇಲ್ಲಿದ್ದು ಜನಸೇವೆ ಮಾಡು ನೀನು ಅಂತ ಹೇಳಿ ಬಿಟ್ಬಿಟ್ಟು ಹೋದರು ಅವನ್ನ. ಅವರು ಅಲ್ಲಿದ್ದು ಇವತ್ತಿನ ದಿನ 3,000 ಜನಕ್ಕೆ ಊಟ ತಿಂಡಿ, ಅವ್ರಿಗೇನೇನು ಆಸೆ ಇದೆಯೋ ಡಾಕ್ಟರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಪೇಂಟರ್ ಆಗಬೇಕಾ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರನ್ನ ತಯಾರಿ ಮಾಡ್ತಿದ್ದಾರೆ. ಆಲ್ ಓವರ್ ಇಂಡಿಯಾ ಅವ್ರದ್ದು ಬ್ರಾಂಚಸ್ ಇದೆ. ಈಗೇನಾಯಿತು, ಇಲ್ಲಿ ಇವನು ಡಾಕ್ಟ್ರಾಗಿ ಪ್ರೊಫೆಸರಾಗಿ ಮೈಸೂರಲ್ಲಿ ಇದ್ದಾನಲ್ಲ, ಇವ್ರ ಕೈ ಕೆಳಗೆ ಬೆಳೆದಿದ್ದು ಅಲ್ಲಿ ಅವ್ರ ಸುದರ್ಶನ್. ಇಲ್ಲಿ ನಾವು ಅದನ್ನು ಗಿರ್ಜಮ್ ಅಂತ ತಂದಿದ್ದೀನಿ, ಸೋಲಿಗರಿಗೆಲ್ಲ ಹೆಲ್ಪ್ ಮಾಡಿ ಅವ್ರು ಇದು ಮಾಡಿ. ಆ್ಯಕ್ಚುಲಿ ನಮ್ಮ ಶೂಟಿಂಗಿಗೆ ಒಂದಿನ ಅವ್ರು ಬೇಕಾಗಿತ್ತು, ಅಂದರೆ ಸರ್ಟಿಫಿಕೇಟ್ ಕೊಡೋ ಥರ. ನಾನು ಕೇಳಿದರೆ ಕೊಡ್ತಿರ್ಲಿಲ್ಲ ಅಲ್ಲಿ, ಮುಂಚೆ ಎಲ್ಲ ಹೋಗಿ ಭೇಟಿ ಮಾಡಿ ಇಲ್ಲಿ ಶೂಟ್ ಮಾಡ್ತೀನಿ ಅಂದಾಗ ಖುಷಿಯಾಗಿ ಒಪ್ಕೊಂಡ್ರು. ಸಾರ್ ಫೋನ್ ಮಾಡಿ ಬನ್ನಿ ಸಾರ್ ನೀವು ಕೊಡಬೇಕು ಅಂತಂದಾಗ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಷ್ಟೇ, ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದರು. ಬಂದರು ಮುತ್ತಂಗೆ ಇದು ಕೊಟ್ಬಿಟ್ಟು ತಕ್ಷಣ ಹೊರಟ್ಬಿಟ್ರು. ಸಾರ್ ಇರ್ಬೋದಾಗಿತ್ತಲ್ಲ ಅಂದರೆ, ಇಲ್ಲಮ್ಮ ಬ್ರಹ್ಮಪುತ್ರ ನದಿ ಉಕ್ಕಿ ಹರಿತಾ ಇದೆ ನೇಪಾಳಲ್ಲಿ, ಅಲ್ಲಿ ಯಾರೂ ಟ್ರೀಟ್ಮೆಂಟ್ ಕೊಡೋರಿಲ್ಲ, ದೊಡ್ಡ ಬೋಟ್ ಕಟ್ಬಿಟ್ಟು ಅಲ್ಲಿ ಆಪರೇಷನ್ ಥಿಯೇಟ್ರ್ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಅಂದರೆ ಎಂಥ ಇದಲ್ವಾ. ಅವ್ರು ಆ್ಯಕ್ಚುಲಿ ಎಲ್ಲಿಯನ್ನಲ್ಲಿ ಆ ಫಿಲಮ್ ನೋಡಿದ್ರು, ನೋಡ್ಬಿಟ್ಟು ಬೆಳಗಿನ ಜಾವ 5:00 ಅಲ್ಲಿ ರಾತ್ರಿ ನಮಗೆ ಫೋನ್ ಮಾಡಿಬಿಟ್ಟು, ತುಂಬ ಚೆನ್ನಾಗಿ ತೆಗ್ದಿದ್ಯಮ್ಮ, ರಿಯಲ್ಲಾಗಿ ಏನು ನಡೀತಿದೆಯೋ ಅದನ್ನೇ ತೆಗಿತಿದ್ಯಾ, ನನಗಂತೂ ಕಣ್ಣಲ್ಲಿ ನೀರು ಬಂದುಬಿಡ್ತು ಅಂತ ಖುಷಿಯಾಗಿ ಹೇಳಿದ್ರು. ಅದು ನಂಗೆ ಸೋ ಹ್ಯಾಪಿ, ಅವ್ರ ಕತೆನೇ ಬರೋದನ್ನ ತೆಗ್ದಾಗ ಅದು ಒಳ್ಳೇದಾಯಿತು ಅಂತ ಖುಷಿ ಆಗುತ್ತಲ್ವಾ. ಇಲ್ಲಿ ನಿಮ್ದು ನಾನು ಆಫ್ ದಿ ಕ್ಯಾಮ್ರಾನು ಕೇಳ್ತಾ ಇದೆ, ನಾಗಾಭರಣ, ನೀವು ನಾಗಿಣಿ ಭರಣ, ನಾಗ ನಾಗ ಅನ್ನೋದು ಒಂಥರ ಇಬ್ಬರು ಪತಿ ಪತ್ನಿ ಹೆಸರು ಒಂಥರ ತುಂಬ ಒಂದು ಕುತೂಹಲನ ಕ್ರಿಯೇಟ್ ಮಾಡ್ತಿದ್ದೆ ಮೇಡಮ್, ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಅಂತ. ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ, ನನಗೆ ಹೆಸರಿಟ್ಟಿದ್ದು ನಮ್ಮಮ್ಮ, ಇವ್ರು ಹುಟ್ಟಿದ್ದು ತಲಕಾಡಲ್ಲಿ. ಅಲ್ಲಿ ಅಣ್ಣ ತಮ್ಮಂದ್ರ ಮಕ್ಕಳು ಇಬ್ಬರನ್ನೂ ಸ್ಕೂಲಿಗೆ ಸೇರ್ಸೋಕೆ ಹೋದ್ರಂತೆ, ನಾಗರಾಜ ಅಂತ ಅವ್ನ ಹೆಸರಿತ್ತಂತೆ, ಇವನಿಗೂ ನಾಗ ನಾಗ ಅಂತ ಕರೀತಿದ್ರಂತೆ. ಅಲ್ಲಿ ಹೋದಾಗ ಅವರಪ್ಪ ಏನು ಮಾಡಿದ್ರು, ಅವ್ರ ಅಣ್ಣನ ಮಗಂಗೆ ನಾಗರಾಜ ಅಂತ ಸೇರಿಸಿದ್ರು, ಇವನಿಗೆ ನಾಗಾಭರಣ ಅಂತ ಸೇರಿಸ್ಬಿಟ್ಟು ಬಂದರು. ನನಗೆ ಅವ್ರಿಗೆ ಇಬ್ಬರು ಭೇಟಿಯಾಗಿದ್ದೆ ಥಿಯೇಟ್ರಲ್ಲಿ, ಆವಾಗಲೇ ಗೊತ್ತಾಗಿದ್ದು ನಮಗೇನು ಅಂದ್ಬಿಟ್ಟು. ನಿಮ್ಮ ಮಗ ಪನ್ನಗ ಅವರು ಈ ಸಿನಿಮಾಗೆ ಯಾವ ಥರ ಸಪೋರ್ಟ್ ಮಾಡಿದ್ದಾರೆ, ಅಮ್ಮ ಹಿಂಗೆ ಮಾಡು ಹಂಗೆ ಮಾಡು ಅಥವಾ ಅದು ಇದು ಏನೋ ಟಿಪ್ಸ್ಗಳು ಕೊಟ್ಟಿದ್ದೀಯಾ ಹೇಗೆ ಅಂತ ಹೇಳಿ? ಏನಿಲ್ಲ, ಇಂಪಾಸಿಬಲ್, ಅವ್ನ ರೋಲ್ ಆ್ಯಕ್ಟ್ ಮಾಡ್ಬಿಟ್ಟು ಒಟ್ಟೋಗೋನು ಅಷ್ಟೇ, ಅವನೇನು ಇದು ಮಾಡ್ತಿರ್ಲಿಲ್ಲ. ಏನು ಸಲಹೆ ಕೊಡಲೇ ಇಲ್ಲ. ಓಕೆ, ಈಗ ಸಲಹೆ ತಗೊಂಡ್ಬಿಟ್ರೆ ಅವ್ನ ಫಿಲಮ್ ಆಗಿಬಿಡುತ್ತೆ, ಸಾರ್ ಸಲಹೆ ತಗೊಂಡ್ರೆ ಸಾರ್ ಫಿಲಮ್ ಆಗುತ್ತೆ. ಅದಕ್ಕೆ ನಾವು ಇವಾಗ ಪನ್ನಾಗ ಶೂಟ್ ಮಾಡಬೇಕಾದ್ರು ಸಾರ್ ಒಂದಿನ ಸೆಟ್ಗೆ ಹೋಗಲ್ಲ, ಅವ್ನ ಖುಷಿ ಏನಿದೆಯೋ ಪಿಕ್ಚರ್ಗೆಲ್ಲಗೂ ತೋರಿಸ್ದಾಗ ತೋರಿಸ್ತೀವಿ, ಇದರಲ್ಲಿ ಅವ್ನು ಏನು ಆ್ಯಕ್ಟಿಂಗ್ ಇದೆಯೋ ಮಾಡಿಬಿಟ್ಟು ಆರಾಮ್ಸೆ ಹೊರಟೋಗೋನು, ಏನು ಟಿಪ್ಸ್ ಕೊಡ್ತಿರ್ಲಿಲ್ಲ, ನಾನು ಕೇಳ್ತಾನೂ ಇರಲಿಲ್ಲಮ್ಮ. ಓಕೆ ಮ್ಯಾಮ್, ಫೈನಲಿ ನೀವು ಹೇಳಿಬಿಡಿ ಮ್ಯಾಮ್, ಬನ್ನಿ ಇದನ್ನು ಥಿಯೇಟ್ರಲ್ಲೇ ನೋಡುವಂಥ ಸಿನಿಮಾ, ನೋ ಮಿಸ್ ಮಾಡದೆ ನೋಡಿಬಿಡಿ, ಮಿಸ್ ಮಾಡಿದ್ರೆ ನೀವೇನೋ ಮಿಸ್ ಮಾಡ್ಕೋತೀರಾ ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ. ಖಂಡಿತ, ನಾವು ಮಾಡಿರೋ ಫಿಲಮ್ನ ನಿಮ್ಮ ಮೂಲಕ ಜನಗಳಿಗೆ ತೋರಿಸಿ ಅವ್ರು ಬಂದು ಫಿಲಮ್ ನೋಡಿಬಿಟ್ರೆ ಅದೇ ದೊಡ್ಡ ಪ್ರಶಸ್ತಿ ನನಗೆ. ಖಂಡಿತ ಎಲ್ಲ ಪಿಕ್ಚರ್ ನೋಡಿ ಬನ್ನಿ, ಮಕ್ಕಳನ್ನ ಕರ್ಕೊಂಬನ್ನಿ, ಮಕ್ಕಳುಗಳು ನೋಡಬೇಕು, ಅವ್ರ ಜೊತೆಗೆ ಪೇರೆಂಟ್ಸು ನೋಡಿಬಿಟ್ಟು ನಿಮ್ಮ ಆಶೀರ್ವಾದ ನಮಗಿರಬೇಕು. ನಿಮ್ಗೆ ಇಷ್ಟ ಆಗದಿದ್ರೆ ಹೇಳಿ, ಹಿಂಗೆ ಚೆನ್ನಾಗಿರಲಿಲ್ಲ ಹಿಂಗೆ ಮಾಡ್ಬೋದಾಗಿತ್ತು ಅಂತ ಅದನ್ನು ಸ್ವೀಕರಿಸೋಕ್ಕೂ ನಾನು ರೆಡಿ ಇದ್ದೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೊದಲ ನಿರ್ದೇಶನದ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಆಗುತ್ತೆ ಅಂತ ಅನ್ಕೋತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಮೇಡಮ್ ಅವರ ಮಾತುಗಳು, ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.